ನಾನು ಅದೇ ಶಿವಣ್ಣ ಅವ್ರ ಜೊತೆ ಸಿನಿಮಾ ಮಾಡೋದು. ಫಸ್ಟ್ ಸಿನಿಮಾ ಮಾಡಿದ್ದು ಶಿವಣ್ಣ ಅವ್ರ ಜೊತೆ, ನಾನು ರಾಮೋರ್ ಬ್ಯಾನರ್ AK-47 ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಅಷ್ಟೇ ಡೈರೆಕ್ಟ್ರು. ಆವಾಗ ಶಿವಣ್ಣ ಪರಿಚಯ ಆದರು ನನಗೆ. ಶಿವಣ್ಣ ಪರಿಚಯ ಆಗಿ ತುಂಬ ಕ್ಲೋಸ್ ಆದರು. ಆಮೇಲೆ ನಾವು ಸ್ವಲ್ಪ ಆ ಏಜಲ್ಲಿ ಫಾಸ್ಟ್ ಎಲ್ಲ ಕೆಲಸ ಕಾರ್ಯಗಳೆಲ್ಲ, ಈಗ ಥರ ಎಲ್ಲ ಡಿಜಿಟಲ್ ಇಲ್ಲ, ಎಲ್ಲ ನೆಗೆಟಿವ್ ವರ್ಕ್ ಆಗಿಲ್ಲ. ಶಿವಣ್ಣ ಅವರು ತುಂಬ ಆತ್ಮೀಯರಾಗಿದ್ದು, ಅಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್. AK-47 ಸಿನಿಮಾ ಹೆಚ್ಚು ಕಮ್ಮಿ ಒಂದು ವರ್ಷ ನಾವು ಶೂಟ್ ಮಾಡಿದ್ದು ಅದು ಬಾಂಬೆ ಗಿಂಬೆ ಎಲ್ಲ ಮಧ್ಯೆ ಗ್ಯಾಪ್ ಕೊಟ್ಟು ಕೊಟ್ಟು ಆವಾಗ ಶಿವಣ್ಣ ತುಂಬ ಕ್ಲೋಸ್ ಆಗಿ ಪರಿಚಯ ಆದರು. ಪರಿಚಯ ಆದಮೇಲೆ ಯುವರಾಜ ಅಂತ ಒಂದು ಸಿನಿಮಾ, ಅದೇ RS ಪ್ರೊಡಕ್ಷನ್ ಶ್ರೀನಿವಾಸ್ ಅವರು ಅವ್ರ ಬ್ಯಾನರಲ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾ ಇರುವಾಗ ಶಿವಣ್ಣನೇ ನನಗೆ ಆ ಸಿನಿಮಾಗೆ ರೆಕಮೆಂಡ್ ಮಾಡಿ ಮಹೇಶನೇ ಕೋ ಡೈರೆಕ್ಟರ್ ಹಾಕಿ ಚೆನ್ನಾಗಿ ಕೆಲಸ ಮಾಡ್ತೇನೆ ಅಂತ ಅವರೇ ರೆಕಮೆಂಡ್ ಮಾಡಿ ನಾನು ಯುವರಾಜಗೆ ಕೋ ಡೈರೆಕ್ಟರಾಗಿ ವರ್ಕ್ ಮಾಡಿದೆ. ತೆಲುಗು ಪುರಿ ಜಗನ್ನಾಥ್ ಅವರು ಡೈರೆಕ್ಟ್ರು. ಅದಾದಮೇಲೆ ಆ ಸಿನಿಮಾ ಆಯಿತು. ಅದಕ್ಕೆ ಬಿಫೋರು ಭಾವಬಾಮ ಇದೆ ಅಂತ ಸೇಮ್ ರಾಮ ಬ್ಯಾನರಲ್ಲಿ ಕಿಶೋರ್ ಸರ್ಜಾ ಡೈರೆಕ್ಟ್ರು, ಅದಕ್ಕೂ ನಾನೇ ವರ್ಕ್ ಮಾಡಿದೆ. ಶಿವಣ್ಣ ತುಂಬ ನನಗೆ ಒಂಥರ ಆತ್ಮೀಯರು, ಅಂದರೆ ನನ್ನ ಬೆಳವಣಿಗೆಯಲ್ಲಿ ಶಿವಣ್ಣ ಅವ್ರದ್ದು ಒಂದು ಪಾಲಿದೆ, ಯಾಕಂದರೆ ನಾನು ಡೈರೆಕ್ಟರ್ ಆಗೋದ್ರಲ್ಲಿ. ಯಾಕೆ ಅಲ್ಲಿಂದ ಅದಾದಮೇಲೆ ಯುವರಾಜ ಟೈಮಲ್ಲಿ ಪುರಿ ಜಗನ್ನಾಥ್ ಅವರು ಶಿವಣ್ಣ ಅವ್ರಿಗೆ ಒಂದು ಮೂರು ಕತೆ ಹೇಳಿದರು. ಅದರಲ್ಲಿ ಅಪ್ಪು ಕತೆ ಫಸ್ಟ್ ಹೇಳಿದ್ರು. ಹೇಳಿದಾಗ ಶಿವಣ್ಣ ಆ ಕತೆ ಕೇಳಿದ ತಕ್ಷಣ, ಇದು ನನಗೆ ಅಷ್ಟು ಸೂಟಬಲ್ ಅಲ್ಲ, ನಾನು ತಮ್ಮನ್ನ ಲಾಂಚ್ ಮಾಡಬೇಕು ಅಂತಿದ್ದಾರೆ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಅಪ್ಪನ, ಅವ್ರಿಗೆ ಸೂಟ್ ಆಗುತ್ತೆ ಒಂದ್ಸಲ ಹೇಳಿ ಅಂದ್ಬಿಟ್ಟು ಅಪ್ಪು ಅವ್ರಿಗೆ ಹೋಗಿ ಹೇಳೋದು. ಶಿವಣ್ಣಗೆ ಅವರು ಮೂರು ಕತೆ ಹೇಳಿದ್ರು, ಅಂದರೆ ಅಮ್ಮ ನಾನು ತಮಿಳಮ್ಮ ಅಂತ ತೆಲುಗಲ್ಲಿ ಮಾಡಿದ್ರು, ಆ ಕತೆನೂ ಒಂದ್ಸಲ ಹೇಳಿದ್ರಿಂದ ಶೂಟ್ ಮಾಡಿರಲಿಲ್ಲ. ಅದಾದಮೇಲೆ ಅದಕ್ಕೆ ಮುಂಚೆ 9848 ಶಿವಮಣಿ ಅಂತ ಒಂದು ನಾಗಾರ್ಜುನ ಅವ್ರ ಸಿನಿಮಾ ಮಾಡಿದ್ರು, ಅದನ್ನು ಹೇಳಿದರು ಶಿವಣ್ಣ ಅವ್ರಿಗೆ, ಮೂರು ಕತೆ ಹೇಳಿದರು. ಅದಿನ್ನು ಅದು ಶೂಟ್ ಆಗಿರಲಿಲ್ಲ ಸಿನಿಮಾ. ಆ ಮೂರು ಕತೆಯಲ್ಲಿ ಅವೆರಡು ಕತೆ ನಾನು ಮಾಡೋದು ಚೆನ್ನಾಗಿರ್ಬೋದು, ಬಟ್ ಈ ಕತೆ ನೋಡಿ ಅಪ್ಪುಗೆ ಚೆನ್ನಾಗಿರುತ್ತೆ ಲಾಂಚ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿದ ತಕ್ಷಣ ಅಪ್ಪು ಅವರು ಒಂದ್ಸಲ ಸೆಟ್ಟು ಬಂದರು. ಫಸ್ಟ್ ಟೈಮ್ ನಾನು ಅಪ್ಪು ಸರ್ ನೋಡೋದು ಅಲ್ಲೇ ಬಂದಾಗ. ನಾನು ಅಷ್ಟೇ ಡೈರೆಕ್ಟ್ರು, ನಮ್ಮ ಸೆಟ್ಟು ಬಂದು ಸಾಂಗ್ ಶೂಟಿಂಗ್ ನಡೀತಾ ಇತ್ತು ಒಂದು ಯಲಹಂಕ ರೋಡಲ್ಲಿ ಒಂದು ಚೌಲ್ಟ್ರಿಯಲ್ಲಿ. ಅಲ್ಲಿ ಬಂದರು, ಬಂದ ತಕ್ಷಣ ನಾನು ನಮಸ್ಕಾರ ಮಾಡಿದೆ. ನಕ್ಕರು ಆ ನಗು ಇನ್ನೂ ನನಗೆ ಜ್ಞಾಪಕ ಇದೆ, ಟಿಲ್ ಟುಡೇ ಅದೇ ನಗು ಎಲ್ರಿಗೂ ಗೊತ್ತಿರೋದು. ಆವಾಗಿಂದ ಆ ನಗು ಮುಖನೇ ಮೊದಲನೇ ಬಿಟ್ಟು ನಮಸ್ಕಾರ ಸರ್ ಅಂದೆ, ನಮಸ್ತೆ ಅಂತಂದ್ರು ಅಷ್ಟೇ. ಅದಾದಮೇಲೆ ಕತೆ ಕೇಳಿದ್ರು, ಇಷ್ಟ ಆಯಿತು ಮನೆಯಲ್ಲೆಲ್ಲ ಕತೆ ಕೇಳಿದ್ರು, ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯಿತು ಲಾಂಚ್ ಮಾಡಬೇಕು ಅಂತ. ಅದಾದಮೇಲೆ ಶಿವಣ್ಣ ಅವರು ನನಗೆ ಆ ಸಿನಿಮಾ ನೀನೇ ನಮ್ಮ ಕಂಪ್ನೀಲಿ ಸಿನಿಮಾ ಮಾಡು ಅಂತ ಹೇಳಿದ್ರು. ನನಗೆ ಶಿವಣ್ಣ ನಿಮ್ಮ ಜೊತೆ ನಾನು ಕ್ಲೋಸ್ ಆಗಿದ್ದೀನಿ, ನನಗೆ ಅಪ್ಪಾಜಿ ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಹೆದರಿಕೆ, ತುಂಬ ದೊಡ್ಡ ವ್ಯಕ್ತಿಗಳು, ನಾನು ಹೆಂಗೆ ಮಾಡ್ತೀನಿ, ನನಗೆ ಸ್ವಲ್ಪ ಮುಜುಗರ ಆಗುತ್ತೆ ಅಂದೆ. ಏಯ್ ನಾನು ಹೆಂಗಿರ್ತೀನಿ, ನನಗಿಂತನೂ ಭಾಳ ಕ್ಲೋಸ್ ಆಗಿರ್ತಾರೆ ನಮ್ಮ ಮನೇಲಿ ನಿಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ರಾಘಣ್ಣ ಅವ್ರಿಗೆ ಅಪ್ಪ ಅವ್ರಿಗೆ ಪರಿಚಯ ಮಾಡಿಸಿದ್ರು. ಆಮೇಲೆ ಪುರಿ ಜಗನ್ನಾಥ್ ಅವ್ರದ್ದು ಹಿಂದಿನ ಸಿನಿಮಾ ನಾನೇ ಮಾಡಿದ್ದೆ ಯುವರಾಜ, ಅವರು ಕೂಡ ನಾನು ತುಂಬ ಕಂಫರ್ಟಬಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ನಲ್ಲ ಮಹೇಶ್ ನೀವೇ ವರ್ಕ್ ಮಾಡಿ ಅಂತಂತ ಅವರು ಪಾಪ ಇದು ಮಾಡಿ ಇಬ್ಬರದ್ದು ಇದನ್ನು ಇಂದ ನಾನು ಆ ಸಿನಿಮಾದಲ್ಲಿ ಫಸ್ಟ್ ವಜ್ರೇಶ್ವರಿ ಕಂಬೆನ್ಸ್ಗೆ ಎಂಟ್ರಿ ಆದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ನಾನು ಡೈರೆಕ್ಟರ್ ಆಗೋವರೆಗೂ ಆ ಬ್ಯಾನರಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಗು, ಆ ಸಿಂಪ್ಲಿಸಿಟಿ, ಆಮೇಲೆ ಅವರು ಅದೇ ಅವೆರಡೇ ನಮಗೆ ಸಿಂಪಲ್, ಭಾಳ ಸರಳತೆ ಅವ್ರಿಗೆ, ಅವ್ರ ಫಾದರು ಇಂದ ಬಂದಿರೋದು ಅದೆಲ್ಲ. ಆ ಸಿಂಪ್ಲಿಸಿಟಿಗೆ ಬ್ರ್ಯಾಂಡ್ ಅಂಬಾಸಡರ್ ಅಂತಾರಲ್ಲ, ಅದು ಅವ್ರ ಫ್ಯಾಮಿಲಿಗೆ ಬಂದ್ಬಿಟ್ಟಿದೆ. ರಾಜ್ಕುಮಾರ್ ಅವರು ನಾನು ನೋಡಿದಾಗ ಎಷ್ಟು ಸರಳವಾಗಿರ್ತಿದ್ರು ಅಂದರೆ, ನಾವು ಮನೆಗೂ ಡಿಸ್ಕಷನ್ ಮಾಡಿ ಆಚೆ ಬರಬೇಕಾದ್ರೆ ನಾವು ಅವ್ರಿಗೇನೇನೂ ಅಲ್ಲ, ಅವರು ಸಿನಿಮಾ ರಂಗದಲ್ಲಿ ಏನೇ ಸಾಧನೆ ಮಾಡ್ಬೇಕಾದ್ರೆ ನಾವು ಹುಟ್ಟೇ ಇರಲಿಲ್ಲ ಅಂಥವ್ರು. ನಾವು ಆಚೆ ಬರಬೇಕು, ನಮ್ಮನ್ನು ಕರ್ಕೊಂಬಂದು ಆಚೆ ಬಿಟ್ಟು ಹೋಗೋರು. ಹೊರಗಡೆ ಒಂದು ಗಣೇಶನ ದೇವಸ್ಥಾನ ಇದೆ, ಯಾರೇ ಬಂದರೂ ಹಂಗೆ ಮಾಡ್ತಿದ್ರು ಅವರು. ಆಮೇಲೆ ಯಾರು ಮನೆಗೆ ಹೋದರೂ ಕಾಫಿ ಕುಡಿಬೇಕು, ತಿಂಡಿ ತಿನ್ನಬೇಕು, ತಿಂಡಿ ತಿಂದೆ ಕಾಫಿ ಕುಡಿದೆ ಕಳಿಸೋದೇ ಇಲ್ಲ ಅವರು. ಮಧ್ಯಾಹ್ನ ಊಟಕ್ಕೂ ಊಟನೂ ಮಾಡಿ ಅಂದ್ರೆ ಊಟನೂ ಮಾಡ್ಬೇಕಾದ್ರೆ ಸಾಯಂಕಾಲ ಊಟನೂ ಮಾಡಿಸ್ತಾರೆ ಅವ್ರಿಗೆ. ಚೆನ್ನಾಗಿ ಊಟ ಮಾಡಿಸ್ಬೇಕು, ಮಾತಾಡಬೇಕು, ಭಾಳ ಆಸೆ ಅವ್ರಿಗೆ. ಅದು ತುಂಬ ಸಿಂಪಲ್ ಅವರು. ನೀವು ಅವ್ರು ನೋಡಿದ್ರೆ ಅಷ್ಟು ಸಿಂಪಲ್ಲಾಗಿ ಅಂಥ ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ, ನೀವು ನಂಬಕ್ಕೆ ಆಗೋಲ್ಲ ಅಂತ ಅಷ್ಟು ಸರಳವಾಗಿರ್ತಿದ್ರು. ಈಗ ನಮ್ಮ ಮನೇಲಿ ಹೆಂಗಿರ್ತಾರೆ, ನಮ್ಮ ಪಕ್ಕದ ನಮ್ಮ ನಾರ್ಮಲ್ ಆಗಿ ಪರ್ಸನ್ಗಳು ಹೆಂಗಿರ್ತಾರೆ ಹಂಗಿರ್ತಾರೆ. ಯಾವತ್ತೂ ನಾನು ಒಬ್ಬ ಸೂಪರ್ ಸ್ಟಾರು, ನಾನು ಲೆಜೆಂಡ್ ಅಂತ ಅವರು ಅಂದ್ಕೊಂಡೇ ಇರಲಿಲ್ಲ, ನಾರ್ಮಲ್ ಪರ್ಸನ್ ಆಗಿರ್ತಿದ್ರು. ಆ ಸರಳತೆನ ಅಪ್ಪುವರಲ್ಲೂ ಶಿವಣ್ಣ ರಾಘಣ್ಣ ಎಲ್ಲರಲ್ಲೂ ನೋಡ್ಬೋದು ನೀವು. ಅಪ್ಪುವರು ಸರಳತೆ ಮತ್ತು ಅನಗು, ಫಸ್ಟು ಅಪ್ಪು ಸರ್ ಅಂದ್ರೆ ಜ್ಞಾಪಕ ಬರೋದೇ ಸರಳತೆ ಮತ್ತು ಅನಗು.